ನಂಜನಗೂಡು ನಂಜನಗೂಡು ಕರೋನಾ ಅಲೆ ಭೀತಿ ಇರುವ ಹಿನ್ನೆಲೆಯಲ್ಲಿ ನಂಜನಗೂಡು ಆರೋಗ್ಯ ಇಲಾಖೆಯಿಂದ ತಾಲೂಕಿನಾದ್ಯಂತ ಲಸಿಕಾ ಮೇಳವನ್ನು ಆಯೋಜಿಸಲಾಗಿತ್ತು. ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಅಭಿಯಾನ ನಡೆಯಿತು. ಪಟ್ಟಣದ ಹಲವು ಸ್ಥಳಗಳಲ್ಲಿ ಲಸಿಕೆ ನೀಡಲಾಯಿತು. ಕಳೆದ ತಿಂಗಳು ಮಾಡಿದ ಲಸಿಕಾ ಅಭಿಯಾನದಲ್ಲಿ ತಾಲೂಕಿನಲ್ಲಿ 9000 ಲಸಿಕೆ ನೀಡಲಾಗಿತ್ತು. ಇಂದು ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಸುಮಾರು 4000 ಲಸಿಕೆ ನೀಡಬಹುದು. ಕೆಲವು ಗ್ರಾಮಗಳಲ್ಲಿ ರೈತರು ಹಾಗೂ ಮಹಿಳೆಯರು ಲಸಿಕೆ ಪಡೆಯಲು ಹಿಂದೆಟ್ಟು ಹಾಕುತ್ತಿದ್ದಾರೆ. ಈಗ ಭತ್ತ ನಾಟಿ ಮಾಡುವ ಸಮಯದಲ್ಲಿ ಲಸಿಕೆ ಹಾಕಿಸಿಕೊಂಡರೆ ಮೈಕೈ ನೋವು ಬರುತ್ತದೆ, ಕೆಲಸ ಮಾಡಲು ಆಗುವುದಿಲ್ಲ ಮತ್ತು ಗಣೇಶ ಹಬ್ಬ ಹತ್ತಿರ ಇದೆ, ಹಬ್ಬದ ಕೆಲಸ ಮತ್ತು ಮನೆ ಕೆಲಸ ಮಾಡಬೇಕು ಎಂದು ಲಸಿಕೆ ಕೇಂದ್ರಕ್ಕೆ ಬರುತ್ತಿಲ್ಲ. ತಾಲೂಕು ದಂಡಾಧಿಕಾರಿ ಹಾಗೂ ತಾಲೂಕು ವೈದ್ಯಾಧಿಕಾರಿ ಕೆಲವು ಲಸಿಕಾ ಕೇಂದ್ರಗಳಿಗೆ ಭೇಟಿ ನೀಡಿ ಲಸಿಕಾ ಕಾರ್ಯಕ್ರಮ ನಡೆಯುತ್ತಿರುವುದನ್ನು ಪರಿಶೀಲಿಸಿದರು. ವರದಿ ಸಿದ್ದು, ಶ್ರೀಗರಿ ನ್ಯೂಸ್, ನಂಜನಗೂಡು. ನಂಜನಗೂಡು ತಾಲೂಕಿನ ಕೆಂಪಸಿದ್ದುಂಡಿ ಗ್ರಾಮದಲ್ಲಿ ಇವತ್ತು ಕೊರೋನಾ ಲಸಿಕಾ ಮೇಳ ನಡೀತಾ ಇದೆ. ದಯವಿಟ್ಟು ಯಾರು ನಂಜನಗೂಡಲ್ಲಿ ಯಾರು ಕೊರೋನಾ ಲಸಿಕೆ ಹಾಕ್ಸ್ಕೊಂಡಿಲ್ಲ ಅವರು ಬಂದು ದಯವಿಟ್ಟು ಕೊರೋನಾ ಲಸಿಕೆಯನ್ನು ಹಾಕ್ಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಾನು ಮೊದಲನೇ ಡೋಸ್ ಇವಾಗ ತಗೊಳಕ್ ಬಂದಿದ್ದೀನಿ. ಆಯ್ತು, ಏನು ಭಯ ಪಟ್ಕೋಬಿಡಿ, ನಿಮ್ಮ ಜೀವನ ನೀವು ಉಳಿಸ್ಕೊಡಿ. ಮೂರನೇ ಅಲೆ ಬರ್ತಾ ಇದೆ, ಆದ್ರಿಂದ ಎಲ್ಲರೂ ದಯವಿಟ್ಟು ಲಸಿಕೆಯನ್ನು ಹಾಕ್ಸ್ಕೋಬೇಕಾಗಿ ವಿನಂತಿ. ನನ್ನ ಹೆಸರು ನವೇಶ್. ಶ್ರೀಗರಿ, ನಿಮ್ಮ ಮನದಾಳದ ಗರಿ.